ಎಸ್ ಬಿಜೆಪಿ ಟಿಕೆಟ್ ಅನೌನ್ಸ್ ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಮೈಸೂರಿನಿಂದ ಸೀದಾ ಹೈ ವೋಲ್ಟೇಜ್ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಂಸದೀಯ ಮಂಡಳಿ ಸಭೆ ಆರಂಭವಾಗುತ್ತೆ ಎಕ್ಸಾಕ್ಟ್ಲಿ ಅಟ್ 5:00 5 ಗಂಟೆಗೆ ಸಂಸದೀಯ ಮಂಡಳಿ ಸಭೆ ಆರಂಭವಾಗುವಂತದ್ದು ನಿನ್ನೆ ಬರೋಬ್ಬರಿ 12 ಗಂಟೆಗಳ ಕಾಲ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿತ್ತು ಮ್ಯಾರಥಾನ್ ಮೀಟಿಂಗ್ ನಡೆದಿತ್ತು ರಾಜ್ಯ ನಾಯಕರು ಸೇರಿದ ಹಾಗೆ ಕೇಂದ್ರ ನಾಯಕರು ಎಲ್ಲರೂ ಸಹ ಭಾಗಿಯಾಗಿ ನಿನ್ನೆ ಸಂಜೆವರೆಗೂ 12 ಗಂಟೆಗಳ ಕಾಲ ಸತತವಾಗಿ ಮ್ಯಾರಥಾನ್ ಮೀಟಿಂಗ್ ಅನ್ನು ನಡೆಸಲಾಗಿತ್ತು ಸುಮಾರು 200 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ ಚುನಾವಣಾ ಸಮಿತಿ ಉಳಿದ 24 ಕ್ಷೇತ್ರಗಳಿಗೆ ಸಂಜೆಯೊಳಗೆ ಅಭ್ಯರ್ಥಿಗಳ ತೀರ್ಮಾನ ಮಾಡಲಾಗುತ್ತೆ ಇಂದು ರಾತ್ರಿ ಅಥವಾ ನಾಳೆ ಬೆಳಗ್ಗೆ 160 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಬರೋಬ್ಬರಿ 160 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ ಬಿಜೆಪಿ ಜಾತಿ ವರ್ಚಸ್ಸನ್ನ ನೋಡಿ ಟಿಕೆಟ್ ಅನ್ನು ಫೈನಲ್ ಮಾಡಲಾಗುವಂತ ಒಂದು ಪ್ಲಾನ್ ಈಗ ಬಿಜೆಪಿ ನಾಯಕರಿಗೆ ಇರತಕ್ಕಂತದ್ದು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಇಲ್ಲಿ ಒಂದು ರೀತಿಗೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವಂತದೇನಿಲ್ಲ ಪ್ರತಿಯೊಂದು ಕ್ಷೇತ್ರದ ರಿಪೋರ್ಟ್ ಅನ್ನು ಸಹ ಅಳೆದು ತೂಗಿ ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋದರ ನಿಟ್ಟಿನಲ್ಲಿ ಈಗ ಬಿಜೆಪಿ ಈ ಒಂದು ತನ್ನ ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ತಾ ಇದೆ ಯಾಕೆಂದ್ರೆ ಮಾಡಲಾಗಿರತಕ್ಕಂತ ಸಮೀಕ್ಷೆಗಳು ಬಿಜೆಪಿಯು ಸೇರಿದ ಹಾಗೆ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ನಡೆಸಿರತಕ್ಕಂತ ಸಮೀಕ್ಷೆಗಳಲ್ಲಿ ಬಿಜೆಪಿ ವ್ಯತಿರಿಕ್ತವಾದಂತ ಒಂದು ಫಲಿತಾಂಶ ಬರಬಹುದು ಅನ್ನುವ ಒಂದು ನಿರೀಕ್ಷೆ ಇದೆ ಸೋ ಹಾಗಾಗಿ ಆ ಒಂದು ಸಮೀಕ್ಷೆಗಳ ಫಲಿತಾಂಶವನ್ನ ಸುಳ್ಳು ಮಾಡಬೇಕು ಅಂದ್ರೆ ಬಿಜೆಪಿ ಇಲ್ಲಿ ತನ್ನ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತೆ ಗೆಲ್ಲುವ ಅಭ್ಯರ್ಥಿಗಳನ್ನು ಇಲ್ಲಿ ಹಾಕಲೇಬೇಕಾಗುತ್ತೆ ಅಷ್ಟೇ ಅಲ್ಲ ಎಲ್ಲಾ ಸಮೀಕ್ಷೆಗಳನ್ನು ಸುಳ್ಳು ಮಾಡಬೇಕು ಅಂದ್ರೆ ಇಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಗೆಲ್ಲಬೇಕಾಗುತ್ತೆ ಸೋ ಹಾಗಾಗಿ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಇಲ್ಲಿ ಮಣೆಯನ್ನು ಹಾಕಲಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ ಸೆಂಟಿಮೆಂಟಲ್ ಫ್ಯಾಕ್ಟರ್ಸ್ ಅನ್ನು ಬಿಟ್ಟುಬಿಡಿ ಇಲ್ಲಿ ನಿಮ್ಮವರು ತಮ್ಮವರು ನಮ್ಮವರಿಗೆ ಟಿಕೆಟ್ ಕೊಡಿ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅನ್ನುವ ಲಾಭಿಯನ್ನು ಬಿಟ್ಟುಬಿಡಿ ನಮಗೆ ಗೊತ್ತಿದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಯಾರು ಗೆಲ್ತಾರೆ ಅನ್ನುವ ಸಮೀಕ್ಷೆಯೂ ಸಹ ನಮ್ಮ ಬಳಿ ಇದೆ ಅದನ್ನು ನೋಡ್ಕೊಂಡೆ ನಾವು ಟಿಕೆಟ್ ಅನ್ನು ಕೊಡ್ತೀವಿ ನೀವು ಬಂದು ಇಲ್ಲಿ ಅವರ ಪರವಾಗಿ ಬ್ಯಾಟ್ ಬೀಸೋದು ಬೇಡ ಅನ್ನುವ ಒಂದು ಸೂಚನೆಯನ್ನು ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿಯೇ ಈಗ 160 ರಿಂದ 180 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಪ್ರಕಟವಾಗ್ತಾರೆ ಅನ್ನುವ ನಿರೀಕ್ಷೆ ಇದೆ